ಎಲ್ಲ ಸಹ ನಾವು ಸುತ್ತಾಮುತ್ತ ಅಂದರೆ ಊಟದ ವ್ಯವಸ್ಥೆ ಚೆನ್ನಾಗಿದೆ, ಔಷಧ ಚೆನ್ನಾಗಿದೆ ಅಂತ ಮಟ್ಟಿಗೆ ಯಾವುದೂ ಸಮಸ್ಯೆ ಇಲ್ಲ. ಸಣ್ಣ ಸಮಸ್ಯೆ ಅವರು ಸ್ಥಳೀಯವಾಗಿ ತಹಸೀಲ್ದಾರ್ಗೂ ಎಲ್ಲ ಸರಿ ಮಾಡ್ತಾರೆ. ಸರ್, ಇದು ನೀರ ಪ್ರತಿ ವರ್ಷ ಬರುದು, ಅವ್ರಿಗೆ ಗಂಜಿ ಕೇಂದ್ರಕ್ಕಿಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನರ ಜಾಗ ಕೊಡ್ಬೋದು ಅಂತ ಏನ್ರ ಪ್ಲಾನ್ ಮಾಡಿ? ಬೇರೆ ಕಡೆ ಕೊಡ್ಬೇಕಂತ ನಮ್ಮ ಸರ್ಕಾರದಾಗ ಮಾಡಿದ್ದೀವಿ. ಅದು ಇದು ಮಣಿ ಮಾಡ್ಬೋದೇ ಕೊಡ್ಬೇಕು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಪಾಪ ಸತ್ತ ಪದೇ ಪದೇ ಮಳೆಯಾದಾಗ ಎಪ್ಸು ಮತ್ತು ಹೋಗುದು, ಯಾಕೆ ಅದನ್ನ ಮಾಡೋದು ಒಳ್ಳೇದು ಅಂತ ಜಾಗ ಕಾರಣ ಐಡೆಂಟಿಫೈ ಮಾಡಿ ಸ್ವಲ್ಪ ಜಾಗ ಸಮಸ್ಯೆ ತಕ್ಕಂಗೆ ಓದೋದೆ. ಕೆಲವೊಂದು ಇಲ್ಲಿ ನಮ್ಮ ಜೆ ಆರ್ ಬಿ ಮೇಲುಗಡೆ ಅರಣ್ಯ ಇಲಾಖೆಯಿಂದ ಪ್ರಸ್ತಾವ ಸಹಿತ ಅರಣ್ಯ ಇಲಾಖೆ ಅವರು ಬಿಟ್ಕೊಳಕ್ಕೆ ಹಿಡಿಯಿಲ್ಲ, ಅದನ್ನ ಮನವಿ ಮಾಡ್ಕೊಂಡು ಯಾಕಂದ್ರೆ ಅರಣ್ಯ ಇದ್ದು ಆಲ್ರೆಡಿ ಸಿಟಿ ಅಲ್ಲಿ ಹೋಗಿ ಪಟ್ಟೆ ಮುಟ್ಟಿದೆ, ಅದು ಅರಣ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನ ಬಿಟ್ಕೊಡ್ಬೇಕಂತ ನಾವು ಸ್ಥಳೀಯವಾಗಿ ಎಲ್ಲ ಸಚಿವರ್ಬೋದು ಮತ್ತು ಎಲ್ಲ ಮಟ್ಟದ ನಮ್ಮ ಜಗದೀಶ್ ಶೆಟ್ಟಪ್ಪ ಎಂ ಪಿ ಅವ್ರ ಮುಖಾಂತರ ದಿಲ್ಲಿ ಮತ್ತು ಬೆಂಗಳೂರಲ್ಲಿ ಅದನ್ನು ಜೆ ಆರ್ ಪಿ ಮೇಲೆ ಆಗದೆ ಇನ್ನೂ ಸ್ವಲ್ಪ ಮಾಡ್ಕೊಂಡು ಅದನ್ನ ಇಲ್ಲಿ ಪರ್ಮನೆಂಟ್ ಆಗಿ ಮನವಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ನಮ್ಮ ಫಸ್ಟ್ ಬಂದ ತಕ್ಷಣ ಅವ್ರು 10,000 ರೂಪಾಯಿ ಕೊಡ್ತಿದ್ರು, ಯಾಕಂದ್ರೆ ಮನೆಯೆಲ್ಲ ಸಾಮಾನು ಹಾಳಾಗಿ ಮನೆಯೆಲ್ಲ 10,000 ರೂಪಾಯಿ ಈ ಸರ್ಕಾರ ಬಂದು ಬೆಳೆದ ಪುನಃ ಪಾರ್ ಮಾಡಬೇಕು. ಈಗ ಕೃಷಿ ಮುಖಾಂತರ ಸರ್ಕಾರಿ ಮಾಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಸರ್ಕಾರ ಚಿಕ್ಕ ಮಾಡ್ಕೊತ ವಿರೋಧ ಪಕ್ಷದಿಂದ ಚಿಕ್ಕ ಮಾಡ್ಕೊತ ಸಮಸ್ಯೆ ಪರಿಹಾರ ಮಾಡಿ ಕೆಲಸ ಮಾಡುವಂತ ನಮ್ದು ಉದ್ದೇಶ. ನೋಡ್ರಿ, ನಮ್ಮ ಬಹಳಷ್ಟು ಪ್ರತಿ ಮೇಡಮ್ ಒಂದು ನಮ್ಮ ಭಾರತ ಒಂದು ಧಾರ್ಮಿಕ ಭವನದಿಂದ ನೀಡುತ್ತೆ ಭಾರತ ದೇಶ ಒಂದು ಮೈಂಡ್ನಲ್ಲಿ ಹಿರಿಯರ ಮನೆ ಹತ್ರ ಇರ್ತದೆ ಒಂದು ಮನೆ, ಅದಕ್ಕೋಸ್ಕರ ಭಾಳಷ್ಟು ಸಮಸ್ಯೆ ಹೇಳಿದೆ ನಾವು. ಹ್ಞೂ ಅಂತಾರೆ ಮತ್ತೆ ಬರ್ತಾರೆ, ನಾವು ಅಟ್ಯಾಚ್ಮೆಂಟ್ ಇದೆ ಒಂದು ಭಾಳಷ್ಟು. ಈಗಿನ ಯಂಗ್ ಜನ್ರೇಷನ್ ಭಾಳಷ್ಟು ಶಿಫ್ಟ್ ಇದ್ದಾರೆ, ಹಳ್ಳಿ ಜನ ಅಲ್ಲಿದ್ದಾರೆ ಅವ್ರಿಗೂ ಮನೆ ಮಾಡ್ಕೊತೇವೆ ಆದಷ್ಟು ಪ್ರವಾಹದಲ್ಲಿ, ಯಾಕಂದ್ರೆ ನೀರಿನ ಜೋಳ ಚಲಾಟ ಒಳ್ಳೆಯದಲ್ಲ ಸುಮಾರು ಹೇಳ್ತೀವಿ. ಆದಷ್ಟು ಈ ಮುಂದಿನ ಬಾರಿ ಪ್ರತಿ ವರ್ಷ ಜಾಸ್ತಿ ಆಗುತ್ತದೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಕ್ಕೆ ಪ್ರಯತ್ನ ಸಹಿತ ಇದ್ರ ಬಗ್ಗೆ ಭಾಳ ಇದು ವಹಿಸೋದ್ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿ ಎಂ ಓ ಇದು ಆಗಿದ್ದಾರೆ ಅಂತೇಳಿ ಅದನ್ನೇ ಭಾಳ ರೀತಿಯಲ್ಲಿ ಸಿ ಎಂ ಮಾಡಿ ಒಂದು ಮೋಡ ಆಗೋದು ಅದು ದೊಡ್ಡ ಸೀರಿಯಸ್ ಮ್ಯಾಟ್ರೆ, ಅದ್ರ ಬಗ್ಗೆ ಚಕಾರದಿಂದ ಹಂಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ, ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಮಾಡಿದ್ದೀವಿ, ಆದರೆ ಅಷ್ಟು ಮಟ್ಟಿಗೆ ಬರಲಿಲ್ಲ, ಯಾಕೆ ಸರ್ಕಾರ ಭಾಳ ಮಂಡತನದಿಂದ ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ನಮಗೆ. ಅಂತ ಯಾವುದೋ ಪಕ್ಷದ ಸಿ ಮುಖ್ಯಮಂತ್ರಿ ಇದ್ದರೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು, ಬಟ್ ಈ ನಡೆದಂಥ ರೀತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸಿದೆ. ಯಾಕೆ ಅವರು ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದೆ ಅಂದರೆ ಸರಿ ಅಲ್ಲ. ಅವರು ಅತಿ ತಕ್ಷಣ ಅವರು ಯಾವುದು ಒತ್ತಡದಲ್ಲಿ ಸಿಲುಕಿದಲ್ಲ, ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕು. ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿದ ಮಾಡ್ಬೇಕು. ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ ನೋಡ್ರಿ. ಮೊದಲೇ ಮಾತು ಈ ಆಕ್ಚುಲಿ ಒಂದು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಇಂತ ಹೆಚ್ಚು ನಮ್ಮ BJP ತಪ್ಪಿಗಾಗಿ ನಾವು ಸರ್ಕಾರ ಕಳ್ಕೊಂಡು ಗ್ರ್ಯಾಂಡ್ ಸ್ಕೀಮ್ ಹೌದು, ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಕರ್ನಾಟಕದ ಪಕ್ಷ ನಮ್ಮ BJP ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಮುಂದೆ ಕಳ್ಕೊಂಡಿದ್ದೀವಿ. ಆರಾಮಾಗಿ 100-120% ನಾವು ಬರ್ತಿರ್ತೀವಿ. ಅದು ಕಳ್ಕೊಂಡು ಈಗ ಪಕ್ಷ ವಿರೋಧ ಪಕ್ಷದ ಎದೆಗುಂದಿದೆ, ಆ ಪಕ್ಷ ಸಂಘಟನೆಗೆ ಹೆಚ್ಚು ಮತ ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನವಿ ಮಾಡ್ಕೊತೀನಿ, ಮೈಸೂರು ಪಾದ್ರೆ ಮಾಡೋದು ನನ್ನ ದೇಹದ ಅಭ್ಯಂತರಲ್ಲ, ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಮತ್ತು SC ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡೋಕ್ಕಂತ ಮನವಿ ಮಾಡ್ಕೊತೀನಿ. ಅದನ್ನು ಅತಿ ಸಿಗದ್ರೆ ಮತ್ತೊಂದು ಬಾರಿ ಹೇಳ್ತೀನಿ, ನಾವು ಕೂಡ ಸಂಘಮ ಬಸವೂರು ಎಷ್ಟು ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕೊಟ್ಟು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿರುತ್ತೆ. ನಾನು ನೋಡ್ತೇವೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪಕ್ಕ ಕೆಲಸ ಮಾಡುವಂಥ ನಾವು ಪಕ್ಷದ ಕಾರ್ಯಕರ್ತರು ಟೈಪ್ ML ಸಹ ಪಕ್ಷದ ಒಂದು ಶಿಕ್ಷಣ ಸಿಪಾಯಿರೋದ್ರಿಂದ
ಹೈಕಮಾಂಡ್ ಎಲ್ಲರಿಗೂ ವೇಟ್ ಮಾಡ್ತೇವೆ. ರಾಜ್ಯದಲ್ಲಿ ನಾವು ಅವ್ರಿಗೆ ಮಾತಾಡೋದಿಲ್ಲ, ನಾವು ಏನು ಹೈಕಮಾಂಡ್ ಮಾತಾಡೋದು ರಾಜ್ಯದಕ್ಕೆ ಯಾವ ಒಪ್ಪಿಲ್ಲ ಒಪ್ಪೋದಿಲ್ಲ.